वेलकम टू साई स्टडी सर्कल स्टूडेंट्स इवत्तु इनकम टैक्स वन अल्लि रेसिडेंशियल स्टेटस अल्लि आल्रेडी वन प्रॉब्लम माडिदीवि इवत्तु इन्नु वन प्रॉब्लम ना माडोण इदु तुंबा इंटरेस्टिंग आगिरो क्वेश्चन नोडोण मिस्टर रंजित एंड यूएसए सिटिजन केम टू इंडिया फॉर द फर्स्ट टाइम ऑन 15th ऑफ डिसेंबर 2017 on a business trip and left India on 15th of December 2020. Illi Mr. Ranjit annano USA citizen, Indian citizen alla. Ivaru American citizen. No? Avaru India ke yavudo ondu business trip ke anta heli 15th of December 2017 alli bandidare. Bandu ಇಂಡಿಯಾದಲ್ಲಿ ಇದ್ದು 15th ಆಫ್ ಡಿಸೆಂಬರ್ 2020 ನಮ್ಮ ಇಂಡಿಯಾ ಬಿಟ್ಟು ಬೇರೆ ದೇಶಕ್ಕೆ ಹೋಗ್ತಾ ಇದ್ದಾರೆ ಓಕೆನಾ ಸೊ 15th ಆಫ್ ಡಿಸೆಂಬರ್ 2017 ಇಂದ 15th ಆಫ್ ಡಿಸೆಂಬರ್ 2020 ವರೆಗೂ ಇಂಡಿಯಾದಲ್ಲೇ ಇದ್ದು ಬಿಸ್ನೆಸ್ ಎಲ್ಲ ಮುಗಿಸ್ಕೊಂಡು ಅವರು ಇಂಡಿಯಾ ಬಿಟ್ಟು ಅಮೆರಿಕಕ್ಕೆ ಹೊರಟಿದ್ದಾರೆ ಈಗ ಇವರ ರೆಸಿಡೆನ್ಶಿಯಲ್ ಸ್ಟೇಟಸ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2021-22 ವರೆಗೂ ಏನು ಅಂತ ಕೇಳಿದ್ದಾರೆ ಸಿ ಈಗ ಫಸ್ಟ್ ನಾವು ಮಾಡಬೇಕಾಗಿರೋದು ಬೇಸಿಕ್ ಕಂಡೀಷನ್ಸ್ ಅನ್ನ ಟೆಸ್ಟ್ ಮಾಡಬೇಕಾಗುತ್ತೆ ಈಗ ಬೇಸಿಕ್ ಕಂಡೀಷನ್ಸ್ ಅಂತ ಹೇಳಿದ್ರೆ ಮೊದಲನೇ ಬೇಸಿಕ್ ಕಂಡೀಷನ್ ಬಂದು ಓಕೆನಾ ಪ್ರೀವಿಯಸ್ ಇಯರ್ 2020-21 ನಲ್ಲಿ ಎಷ್ಟು ದಿವಸ ಇರಬೇಕು 182 ಡೇಸ್ ಆರ್ ಮೋರ್ ಇರಬೇಕು ಕರೆಕ್ಟಾ ಈಗ ನಮಗೆ ಅವರು ಬಂದಿರತಕ್ಕಂಥದ್ದು 15th ಆಫ್ ಡಿಸೆಂಬರ್ 2017 ಅಲ್ಲಿ ನಮ್ಮ ಪ್ರೀವಿಯಸ್ ಇಯರ್ ಬಂದು 2020 ಏಪ್ರಿಲ್ ಇಂದ ಸ್ಟಾರ್ಟ್ ಆಗುತ್ತೆ ಮೇ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಜಾನ್ವರಿ ಫೆಬ್ರವರಿ ಮಾರ್ಚ್ ನೋಡಿ 2020-20 ನಮ್ಮ ಇಂಡಿಯಾದಲ್ಲೇ ಇದ್ದ ಯಾಕೆ ಅಂದ್ರೆ 17 ಅಲ್ಲಿ ಬಂದಿರೋದು ಡಿಸೆಂಬರ್ 2017 ಅಲ್ಲಿ ಬಂದಿದ್ದಾನೆ 17, 18, 19, 20 ಇಲ್ಲಿವರೆಗೂ ಇದ್ದಾನೆ ಹಾಗಾದ್ರೆ ಏಪ್ರಿಲ್ 20 ನಲ್ಲಿ ಇಂಡಿಯಾದಲ್ಲೇ ಇದ್ದ ಓಕೆನಾ ಇಲ್ಲಿ ಇಲ್ಲಿಂದ 2021 ಏನಾಗುತ್ತೆ ನಮ್ಮ ಪ್ರೀವಿಯಸ್ ಇಯರ್ ಏಪ್ರಿಲ್ 30 ಡೇಸ್ ಮೇ 31 ಡೇಸ್ ಜೂನ್ 30 ಡೇಸ್ ಜುಲೈ 31 ಆಗಸ್ಟ್ 31 ಸೆಪ್ಟೆಂಬರ್ 30 ಅಕ್ಟೋಬರ್ 31 ನವೆಂಬರ್ 30 ಡಿಸೆಂಬರ್ 2021 ಟು ಡಿಸೆಂಬರ್ 2020 ಅಂದ್ರೆ 15 ದಿವಸ ಮಾತ್ರ ಇದ್ದಾನೆ ಜನವರಿ ಫೆಬ್ರವರಿ ಮಾರ್ಚ್ 2021 ಅಲ್ಲಿ ಒಂದು ದಿನ ಇಲ್ಲ ಹಾಗಾದ್ರೆ ಒಟ್ಟು ಎಷ್ಟು ದಿನ ಇದ್ದ ಹಾಗಾಯ್ತು ಅಂತ ಹೇಳಿದ್ರೆ 30, 60 ಈ ತರ ಲೆಕ್ಕಕ್ಕಣ 5, 6, 7, 8, 9 ಮುಂದು 2, 3, 4, 5, 6, 7, 8 8, 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
ಕರೆಕ್ಟಾ? ಅಲ್ಲಿಗೆ ನಮಗೆ ಬೇಕಾಗಿರೋದು 182 days ಆರ್ ಮೋರ್, ಬಟ್ ಅವ್ರು ಇರ್ತಕ್ಕಂಥದ್ದು 259 days ಆಗಿರೋದ್ರಿಂದ ಅವನು ಫಸ್ಟ್ ಬೇಸಿಕ್ ಕಂಡೀಷನ್ ಅನ್ನ ಸ್ಯಾಟಿಸ್ಫೈ ಮಾಡಿದಾನೆ, ಅವನು ರೆಸಿಡೆಂಟ್ ಆಗಿದ್ದಾನೆ. ಎರಡನೇ ಬೇಸಿಕ್ ಕಂಡೀಷನ್ ಬೇಕಾಗಿಲ್ಲ, ಯಾಕೆಂದ್ರೆ ಮೊದಲನೇದು ಸ್ಯಾಟಿಸ್ಫೈ ಆದಾಗ ಸೆಕೆಂಡ್ ಬೇಸಿಕ್ ಕಂಡೀಷನ್ ಟೆಸ್ಟ್ ಮಾಡೋ ಅವಶ್ಯಕತೆ ಏನೋ ಬರೋದಿಲ್ಲ. ಈಗ ನಮಗೆ ಬೇಸಿಕ್ ಕಂಡೀಷನ್ ಆಯಿತು, ಈಗ ಅಡಿಷನಲ್ ಕಂಡೀಷನ್ಸ್ ನೋಡೋಣ. ಈಗ ಅಡಿಷನಲ್ ಕಂಡೀಷನ್ಸ್ ಅಲ್ಲಿ ಮೊದಲನೇ ಅಡಿಷನಲ್ ಕಂಡೀಷನ್ ಏನು ಅದನ್ನ ನೋಡೋಣ. ಫಸ್ಟ್ ಮೊದಲನೇ ಅಡಿಷನಲ್ ಕಂಡೀಷನ್ ಅಲ್ಲಿ 2 years ರೆಸಿಡೆಂಟ್, 2 years ರೆಸಿಡೆಂಟ್ ಔಟ್ ಆಫ್ 10 years ಪ್ರಿಸೀಡಿಂಗ್ ಟು ದ ಪ್ರೀವಿಯಸ್ ಇಯರ್ 2020-21. ಅಂದ್ರೆ ಪ್ರೀವಿಯಸ್ ಇಯರ್ ಹಿಂದಿನ 10 ವರ್ಷಗಳಲ್ಲಿ ಯಾವುದಾದ್ರೂ 2 ವರ್ಷ ಏನಾಗಿರ್ಬೇಕು, ರೆಸಿಡೆಂಟ್ ಆಗಿರ್ಬೇಕು ಅಂತ ಹೇಳ್ತಾನೆ. ನೋಡಿ, ನಮಗೆ 2020-19-20 ಅಂದ್ರೆ ಪ್ರೀವಿಯಸ್ ಇಯರ್ ಹಿಂದಿನ ವರ್ಷಗಳು 1920 ಸ್ಟಾರ್ಟ್ ಆಗುತ್ತೆ. 19, 17, 18,
1617 ಇಲ್ಲಿವರೆಗೂ ಸಾಕು ಯಾಕೆ ಅಂತ ಹೇಳಿದ್ರೆ ಅವನು ಇಂಡಿಯಾಕ್ಕೆ ಬಂದಿರೋದು ಡಿಸೆಂಬರ್ 17 ಅಲ್ಲಿ 15th ಆಫ್ ಡಿಸೆಂಬರ್ 15th ಆಫ್ ಡಿಸೆಂಬರ್ ಅಂತ ಇಲ್ಲಿರುತ್ತೆ ಅಲ್ಲಿಗೆ ಅವನು ಇಲ್ಲಿ ಡಿಸೆಂಬರ್ ಜನವರಿ ಫೆಬ್ರವರಿ ಮಾರ್ಚ್ ಮಾರ್ಚ್ 18 ಡಿಸೆಂಬರ್ 15 ಡೇಸ್ ಸೋ ಜನವರಿ 31 ಡೇಸ್ ಸೋ ಫೆಬ್ರವರಿ 28 ಡೇಸ್ ಸೋ ಮಾರ್ಚ್ 31 ಡೇಸ್ ಸೋ ಟೋಟಲ್ 15 1 carries 15 1 carries 6 9 10 105 days idare illi how many days 105 days so illinda he was not in india he was not in india yake antu helidre avanu india ku bandidde 15ne tarikhu december 2017 alli alige april inda start agutte idu april may june july august september october november डिसेंबर 15 ಬಂದಿರೋದು ಇಂಡಿಯಾಕ್ಕೆ ಡಿಸೆಂಬರ್ ಇಂದ ಜನವರಿ ಫೆಬ್ರವರಿ ಮಾರ್ಚ್ ಇದಾನೆ 1819 ನಲ್ಲಿ ಫುಲ್ 365 ಡೇಸ್ ಇಂಡಿಯಾದಲ್ಲೇ ಇದಾನೆ ಓಕೆನಾ ಹಾಗೆ 1920 ನಲ್ಲಿ 365 ಡೇಸ್ ಕಂಪ್ಲೀಟ್ ಆಗಿದಾನೆ ಯಾಕೆ ಅಂತ ಹೇಳಿದ್ರೆ ಅವನು ಇಲ್ಲಿ ಬಂದು ಮತ್ತೆ ಹೋಗ್ತಾ ಇರೋದು ಯಾವತ್ತು ಡಿಸೆಂಬರ್ ಅಲ್ಲಿ ಆಗಿರೋದ್ರಿಂದ ಅವನು ಕಂಪ್ಲೀಟ್ ಆಗಿ ಈ 2 ವರ್ಷನ ಕಂಪ್ಲೀಟ್ ಆಗಿ ಇಂಡಿಯಾದಲ್ಲಿ ಇದಾನೆ ನೋಡಿ ಜಸ್ಟ್ ಈ 4 ವರ್ಷಗಳಲ್ಲಿ ಲಾಕ್ಕೊಂಡ್ರೆ ಅವನು ಟೋಟಲ್ ಎಷ್ಟು ದಿನ ಇದ್ದಂಗ ಆಯ್ತಪ್ಪ ಅಂತ ಹೇಳಿದ್ರೆ 7 ಮತ್ತು 8 830 ಡೇಸ್ ಆಗುತ್ತೆ ಸೋ 2 ವರ್ಷ ಅವನು ರೆಸಿಡೆಂಟ್ ಆಗಿದಾನೆ ಮೊದಲನೇ ಬೇಸಿಕ್ ಕಂಡೀಷನ್ ಸ್ಯಾಟಿಸ್ಫೈ ಆಗಿದೆ ಮೊದಲನೇ ಅಡಿಷನಲ್ ಕಂಡೀಷನ್ ಸ್ಯಾಟಿಸ್ಫೈ ಆಗಿದೆ ಹಾಗಾದ್ರೆ ಎರಡನೇ ಅಡಿಷನಲ್ ಕಂಡೀಷನ್ ಏನೇಳುತ್ತೆ ಅಂದ್ರೆ 730 ಡೇಸ್ ಇನ್ 7 ಇಯರ್ಸ್ ಪ್ರಿಸೀಡಿಂಗ್ ಟು ದ ಪ್ರೀವಿಯಸ್ ಇಯರ್ ನೋಡಿ 7 ವರ್ಷ ಪ್ರೀವಿಯಸ್ ಇಯರ್ ಹಿಂದಿನ 7 ವರ್ಷಗಳಲ್ಲಿ ಎಷ್ಟು ದಿನ ಇರಬೇಕಂತೆ 730 ದಿನ ಇರಬೇಕಂತೆ ನೋಡಿ ಪ್ರೀವಿಯಸ್ ಇಯರ್ ಬಂದು 2020-21 ಆದ್ರೆ ಹಿಂದಿನ 4 ವರ್ಷಗಳು ಮಾತ್ರ ಲೆಕ್ಕ ತಗೊಂಡಿದ್ದೀನಿ 7 ವರ್ಷ ಬೇಡ ಯಾಕೆ ಅಂದ್ರೆ ಅವನು 1617 ಇಂದ ಇಂಡಿಯಾದಲ್ಲಿ ಇಲ್ಲವೇ ಇಲ್ಲ ಅವನು ಇಂಡಿಯಾದಲ್ಲಿ ಏನಿಲ್ಲ ಇಲ್ಲ ಅವನು ಬಂದಿರೋದು ಯಾವತ್ತು 2017 15ನೇ ತಾರೀಕು ಡಿಸೆಂಬರ್ ಇಲ್ಲಿಂದ ಬಂದಿರೋದು ಹಾಗಾದ್ರೆ ಇಲ್ಲಿ ಅವನು ಜಸ್ಟ್ ಈ 3 ವರ್ಷಗಳಲ್ಲೇ 835 ದಿವಸ ಇದ್ದಾನೆ ನಮಗೆ ಬೇಕಾಗಿರೋದಷ್ಟು ಬರಿ 730 ದಿವಸ ಹಾಗಾದ್ರೆ ಇಲ್ಲಿ ಮಿಸ್ಟರ್ ರಂಜಿತ್ ಅನ್ನೋನು 2 ವರ್ಷ ರೆಸಿಡೆಂಟ್ ಆಗಿದ್ದಾನೆ ಪ್ರೀವಿಯಸ್ ಇಯರ್ ಹಿಂದಿನ 10 ವರ್ಷಗಳಲ್ಲಿ ಹಾಗೆ ಪ್ರೀವಿಯಸ್ ಇಯರ್ ಹಿಂದಿನ 7 ವರ್ಷಗಳಲ್ಲಿ 730 ದಿವಸ ಕೂಡ ಇದ್ದಾನೆ ಹಾಗಾದ್ರೆ ಇವನು ಬೇಸಿಕ್ ಕಂಡೀಷನ್ ಮೊದಲನೇ ಬೇಸಿಕ್ ಕಂಡೀಷನ್ ಸ್ಯಾಟಿಸ್ಫೈ ಮಾಡಿದಾನೆ ಎರಡು ಅಡಿಷನಲ್ ಕಂಡೀಷನ್ಸ್ ಸ್ಯಾಟಿಸ್ಫೈ ಮಾಡಿರೋದ್ರಿಂದ ಇವರನ್ನ ಏನಂತ ಹೇಳೋಣ ಈ ಇಸ್ ಎನ್ ಆರ್ಡಿನರಿ ರೆಸಿಡೆಂಟ್ ಅಂತ ಕರೀಬಹುದು ಎನ್ ಆರ್ಡಿನರಿ ರೆಸಿಡೆಂಟ್ ಅರ್ಥ ಆಗ್ತಿದ್ಯಾ ಸೊ ಇದಕ್ಕೆ ಎಷ್ಟು ಮಾರ್ಕ್ಸ್ 6 ಮಾರ್ಕ್ಸ್ ಬರುತ್ತೆ ಕ್ಲಿಯರ್ ಆಗಿ ಪ್ರಾಕ್ಟೀಸ್ ಮಾಡಿ ಥ್ಯಾಂಕ್ ಯು